ಮೊನ್ನೆ ಅಷ್ಟೇ ಪುನೀತ್ ರಾಜಕುಮಾರ್ ಅವರ ಬರ್ತ್ಡೇ ದಿನಾನೇ ಅಪ್ಪು ಅವರ ಜೇಮ್ಸ್ ಸಿನಿಮಾ ರಿಲೀಸ್ ಆಗಿದೆ ಆದರೆ ಈಗ ಅದೇ ಸಿನಿಮಾವನ್ನ ಕಿತ್ತು ಹಾಕಬೇಕಂತೆ ಜೇಮ್ಸ್ ಜಾಗದಲ್ಲಿ ಕಾಶ್ಮೀರಿ ಫೈಲ್ಸ್ ಅನ್ನು ಓಡಿಸಬೇಕಂತೆ ಈ ಚಿತ್ರವನ್ನ ಥಿಯೇಟರ್ ನಿಂದ ಓಡಿಸಬೇಕಂತೆ ಥಿಯೇಟರ್ ಮಾಲೀಕರಿಗೆ ಶಾಸಕರು ಧಮಕಿ ಹಾಕ್ತಿದ್ದಾರಂತೆ ಧಮಕಿ ಹಾಕ್ತಿದ್ದಾರೆ ಅಂತ ಹೇಳ್ತಿರೋದು ನಾವಲ್ಲ ಜೇಮ್ಸ್ ನಿರ್ಮಾಪಕ ಕಿಶೋರ್ ಅವರ ನೋವಿನ ಮಾತು ಅಷ್ಟಕ್ಕೂ ಧಮಕಿ ಹಾಕ್ತಿರೋ ಆ ಶಾಸಕರುಗಳು ಯಾರು ಯಾರು ಇಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಈ ಸಿನಿಮಾದಲ್ಲೂ ಇಂತಹ ಒಂದು ರಾಜಕೀಯವನ್ನ ಮಾಡುತ್ತಿರೋದು ಯಾರು